ಹನ್ನೆರಡನೆಯ ಸಂಧಿಯ ಇಪ್ಪತ್ತೇಳನೆಯ ನುಡಿ. ವ್ಯಾಪ್ಯನಂದದಿ ಸರ್ವ ಜೀವರೊಳಿಪ್ಪ ಚಿನ್ಮಯ ಘೋರಭವ ಸಂತಪ್ಯಮಾನರು ಭಜಿಸೆ ಭಕುತಿಗಳಿಂದಲಿಹ ಪರದಿ ಪ್ರಾಪ್ಯನಾಗುವ ನವರವ ಗುಣಗಳೊಪ್ಪಿಕೊಂಬನು ಭಕ್ತ ವತ್ಸಲ ತಪ್ಪಿಸುವ ಜನ್ಮಾದಿ ದೋಷಗಳಿಗವರಿಗನವರತ. ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿಕೊಂಡು ಇದ್ದವನಾಗಿ ಸರ್ವ ಜೀವರೊಳಗೆ ತುಂಬಿಕೊಂಡು ಇದ್ದಾನೆ. ಆ ಭಗವಂತ ಚಿನ್ಮಯ ಜ್ಞಾನಪೂರ್ಣನಾದವನು, ಆನಂದಪೂರ್ಣನಾದವನು. ಅಂತಹ ಭಗವಂತನನ್ನು ಹೊಂದಬೇಕಾದರೆ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದಾಗ ದೇವರ ಸ್ಮರಣೆ ಬರೋದು ತುಂಬ ಕಷ್ಟ. ನಮಗೆ ಕಷ್ಟ ಬಂದಾಗ, ನಷ್ಟ ಆದಾಗ, ಇಷ್ಟವಾದದ್ದು ಸಿಗದೇ ಇದ್ದಾಗ ದೇವರನ್ನು ನಿಂದನೆ ಮಾಡೋದು ಬೇಡ. ಅದು ದೇವರ ಭಜನೆಗೆ ನಮಗೆ ಸಿಕ್ಕ ಅವಕಾಶ ಅಂತ ತಿಳಿಯೋಣ. ಟೀಕಾಕೃತ್ಪಾದರು, ಭಕ್ತಿ ಹೆಚ್ಚಾಗಬೇಕಾದರೆ ಕಾರಣ ಸಂಸಾರದಲ್ಲಿ ನಮಗೆ ದುಃಖಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಸೋಲುಗಳು ಆಗಬೇಕಂತೆ. ಸಾಮಾನ್ಯವಾಗಿ ನೋಡಿ, ಯಾವ ವ್ಯಕ್ತಿ ಸಂಸಾರದಲ್ಲಿ ನಾನಾ ಥರದ ದುಃಖಗಳನ್ನು ಅನುಭವಿಸಿ ಸಾಕಪ್ಪ ಸಾಕು ಅಂತ ಈ ಸಂಸಾರವನ್ನು ಬಿಟ್ಟಿರ್ತಾನೆ, ಅವನಿಗೆ ನಿಜವಾದ ವೈರಾಗ್ಯ ಬರುತ್ತೆ. ಕೇವಲ ಒಂದು ದಿನದ ಪ್ರವಚನ, ಯಾವುದೋ ಒಂದು ನಿಮಿಷದ ಮಾತು, ಅದು ನಮಗೆ ಬಹಳ ಹೊತ್ತು ಇರೋದಿಲ್ಲ. ಯೋಗ್ಯರಿಗೆ, ಮಹಾ ಉತ್ತಮರಾದಂತಹ ಜೀವಿಗಳಿಗೆ, ಅಂಥವರಿಗೆ ಸಾಧ್ಯ. ಕೇವಲ ಒಂದೇ ಒಂದು ಮಾತಿನಿಂದಲೇ ಇದೇ ಟೀಕಾಕೃತ್ಪಾದರಿಗಾಗಲಿ, ಮಾನೂರು ವಿಷ್ಣು ತೀರ್ಥರಿಗಾಗಲಿ, ಪುರಂದರದಾಸರಿಗಾಗಲಿ, ಒಂದು ಘಟನೆ ಪ್ರಸಂಗದಿಂದ ಅವರು ಸಂಪೂರ್ಣ ಬದಲಾವಣೆಯನ್ನು ಹೊಂದಿದರು. ನಮ್ಮಂತಹ ಸಾಮಾನ್ಯರಿಗೆ ಅನೇಕ ತರಹದ ಕಷ್ಟಗಳು ಬಂದಾಗ, ತಾಪ ಆದಾಗ, ಆ ಸಂದರ್ಭದಲ್ಲಿ ದೇವರು ಭಜನೆಗೆ ಭಕ್ತಿಗೆ ಅವಕಾಶ ಕೊಟ್ಟ ಅಂತ ತಿಳಿದು ನಾನು ಮಾಡುವ ಎಲ್ಲ ತಪ್ಪುಗಳನ್ನು ದೇವರ ಮುಂದೆ ಇಟ್ಟು ಬಿಡೋಣ, ದೇವರಿಗೆ ಒಪ್ಪಿಸೋಣ. ತಪ್ಪನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆಯನ್ನು ಯಾಚನೆ ಮಾಡಿಕೊಂಡು ಮತ್ತೊಮ್ಮೆ ನಾನು ಈ ತಪ್ಪನ್ನು ಮಾಡಲ್ಲ ಅಂತ ಗಟ್ಟಿಯಾದ ಮನಸ್ಸು ಮಾಡಿದರೆ ಅವಗುಣಗಳ ಒಪ್ಪಿಕೊಂಬನು ನಾವು ಮಾಡುವ ತಪ್ಪುಗಳನ್ನು ದೇವರು ಒಪ್ಪಿಕೊಂಡು ಕ್ಷಮೆ ಮಾಡುತ್ತಾನೆ. ಕಾರಣ ಅವನು ಭಕ್ತ ವತ್ಸಲ, ನಮ್ಮ ಮೇಲೆ ವಾತ್ಸಲ್ಯ ಇದೆ ಅವನಿಗೆ. ಜೀವನದಲ್ಲಿ ಒಮ್ಮೆ ತಪ್ಪು ಮಾಡಿದ್ದಾನೆ ಆದ್ದರಿಂದ ಕೊನೆಯವರೆಗೂ ಅವನನ್ನು ಕಣ್ಣೆತ್ತಿ ನೋಡಲ್ಲ ಅನ್ನುವುದಿಲ್ಲ. ತಿದ್ದಿಕೊಳ್ಳುವ ಅವಕಾಶ ಕೊಟ್ಟಾನೆ. ತಿದ್ದಿಕೊಳ್ಳಿಕ್ಕೆ ನಾನು ಸಿದ್ಧನಾದರೆ ನನಗೆ ಸಿದ್ಧ ಪುರುಷನನ್ನಾಗಿ ಮಾಡುತ್ತಾನೆ. ಕೊನೆಗೆ ಅನುಗ್ರಹವನ್ನು ಮಾಡಿ ಈ ಸಂಸಾರವನ್ನು, ಜನ್ಮಾದಿ ದೋಷಗಳಿಂದ ಕೂಡಿದ ಸಂಸಾರವನ್ನು ನಮಗೆ ತಪ್ಪಿಸ್ತಾನೆ, ಮೋಕ್ಷವನ್ನು ಕೊಡುತ್ತಾನೆ. ಹೀಗೆ ಆ ಭಗವಂತನ ಕಾರುಣ್ಯ ತಿಳಿಸ್ತಾರೆ. ನಮಗೆ ಕಷ್ಟವಾದಾಗ ಹೇಗೆ ಚಿಂತನೆ ಮಾಡಬೇಕು ಅನ್ನುವ ಎಚ್ಚರ ಕೊಡುತ್ತಾರೆ. ತಪ್ಪನ್ನು ದೇವರ ಮುಂದೆ ಒಪ್ಪಿಕೊಳ್ಳೋಣ ಅನ್ನುವಂತಹ ವಿಶಾಲ ಮನೋಭಾವವನ್ನು ಕಲಿಸ್ತಾರೆ. ದೇವರ ಮುಂದೆ, ದೇವರ ಭಕ್ತರ ಮುಂದೆ, ಗುರುಗಳ ಮುಂದೆ ಮಾಡಿದ ತಪ್ಪನ್ನು ಹೇಳಿಕೊಂಡು ಮತ್ತೆ ಒಳ್ಳೆಯ ಮಾರ್ಗಕ್ಕೆ ಬಂದರೆ ಏನಾಗತ್ತೆ ಅನ್ನುವ ಲಾಭವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಹೀಗೆ ಆ ಭಗವಂತನ, ಭಗವದ್ಭಕ್ತರ ಅನುಗ್ರಹ ನಮಗೆ ಸದಾ ಇರಲಿ ಅಂತ ಬೇಡೋಣ. ಹನ್ನೆರಡನೆಯ ಸಂಧಿಯ ಇಪ್ಪತ್ತೆಂಟನೆಯ ನುಡಿ. ಹಲವು ಬಗೆಯಲ್ಲಿ ಹರಿಯ ಮನದಲ್ಲಿ ಒಲಿಸಿ ನಿಲ್ಲಿಸಿ ಏನು ಮಾಡುವ ಕೆಲಸಗಳು ಅವನಂಗ್ರಿ ಪೂಜೆಗಳೆಂದು ನೆನೆಯುತ್ತಿರು. ಹಲದರಾನುಜ ತಾನೆ ಸರ್ವ ಸ್ಥಳಗಳಲ್ಲಿ ನೆಲೆಸಿದ್ದು ನಿಶ್ಚಂಚಲ ಭಕುತಿ ಸುಜ್ಞಾನ ಭಾಗ್ಯದ ಕೊಟ್ಟು ಸಂತೈಪ. ಪರಮಾತ್ಮ ಹಲವು ಬಗೆಯಲ್ಲಿ ನಮಗೆ ಸಾಧನೆಯ ದಾರಿಯನ್ನು ಅನೇಕ ರೀತಿಯಾಗಿ ತೋರಿಸಿಕೊಟ್ಟಾನೆ. ನಮಸ್ಕಾರ, ಪ್ರದಕ್ಷಿಣೆ, ತಂದೆ ತಾಯಿ ಅತ್ತೆ ಮಾವಂದಿರ ಸೇವ, ಪಾಠ, ಪ್ರವಚನ, ಯಜ್ಞ, ಯಾಗ, ಅತಿಥಿ ಸತ್ಕಾರ, ಒಂದೇ ಎರಡೇ ಅನೇಕ ರೀತಿಯಾಗಿರ್ತಕ್ಕಂತಹ ದಾರಿಯಿಂದ ನಾವು ಭಗವಂತನನ್ನು ಮನಸ್ಸಿನಲ್ಲಿ ನಿಲ್ಲಿಸೋದಕ್ಕಾಗಿ, ಅವನನ್ನು ಒಲಿಸಿಕೊಳ್ಳೋದಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ನಮ್ಮಿಂದ ಆಗುವಂತಹ ಯಾವುದೇ ಕರ್ಮ ಇದ್ದರೂ ಅದೆಲ್ಲವನ್ನು ದೇವರಿಗೆ ಪೂಜಾ ಅಂತ ಸಮರ್ಪಣೆಯನ್ನು ಮಾಡೋಣ. ಸ್ವಲ್ಪ ಗಮನ ಇರಲಿ, ದೇವರಿಗೆ ಸಮರ್ಪಣೆಯನ್ನು ಪೂಜಾ ಅಂತ ಮಾಡಬೇಕಾದಾಗ ವಿಹಿತವಾದದ್ದು, ಶಾಸ್ತ್ರ ಸಮ್ಮತವಾದದ್ದು, ಯೋಗ್ಯವಾದದ್ದನ್ನು ಮಾತ್ರ ಪೂಜೆ ಅಂತ ಮಾಡಬೇಕೇ ಹೊರತು, ಯಾವುದು ಶಾಸ್ತ್ರದಲ್ಲಿ ನಿಷಿದ್ಧವಾಗಿದೆ, ಹಿರಿಯರು ಗುರುಗಳು ಬೇಡ ಅಂದಿದ್ದಾರೆ, ಅಂತಹ ಕರ್ಮಗಳನ್ನು ಮಾಡಿ ದೇವರ ಪೂಜೆ ಅಂತ ಅನ್ನೋದು ಬೇಡ. ನನ್ನಂತಹ ಒಬ್ಬಿಬ್ಬ ಭಕ್ತನಲ್ಲ, ಅನಂತ ಜೀವರಾಶಿಗಳು ಉಂಟು. ಎಲ್ಲರೂ ತಮ್ಮ ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಿ ದೇವರಿಗೆ ಭಾರ ಹಾಕಿದರೆ
ದೇವರ ಗತಿ ಏನು ಅಂತ ದೇವರ ಮೇಲೆ ಅಯ್ಯೋ ಪಾಪ ಅಂತ ದಯ ತೋರಬೇಡಿ. ಅವನು ಹಲಧರಾನುಜ. ಸಮಗ್ರವಾದ 14 ಲೋಕದ ಬ್ರಹ್ಮಾಂಡವನ್ನೇ ಹಲಧರ ಬಲರಾಮ ಅರ್ಥಾತ್ ಮೂಲರೂಪನಾದ ಶೇಷ, ಆ ಶೇಷ 14 ಲೋಕದ ಬ್ರಹ್ಮಾಂಡ ಹೊತ್ತರೆ ಒಂದು ಸಾಸಿವೆ ಕಾಳು ಹೊತ್ತಂತಾಗಿದೆ ಅಂತೆ. ಶೇಷನಿಗೆ ಆ ಶಕ್ತಿ ಇರಬೇಕಾದಾಗ ಅಂತಹ ಶೇಷನನ್ನು, ಅವನ ಸಹಿತವಾದ ಬ್ರಹ್ಮಾಂಡವನ್ನು, ಆ ಎರಡನ್ನು ಹೊತ್ತ ವಾಯುಕೂರ್ಮವನ್ನು ಹೊತ್ತ ಪರಮಾತ್ಮನೇ ಈ ಬಲರಾಮನಲ್ಲಿ ಸನ್ನಿಹಿತನಾಗಿದ್ದಾನೆ. ಹೀಗಾಗಿ ಭಗವಂತನಿಗೆ ಯಾವುದು ಭಾರ ಅಲ್ಲ, ಅವನು ಎಲ್ಲ ಸ್ಥಳಗಳಲ್ಲಿ ಇದ್ದಾನೆ. ಆ ಭಗವಂತ ನಮಗೆ ಭಾಗ್ಯವನ್ನು ನೀಡಲಿ ಅಂತ ಕೇಳಬೇಕು. ಯಾವುದು ಭಾಗ್ಯ? ನನಗೆ ಉತ್ತಮವಾದ ಮನೆ, ಒಳ್ಳೆ ಕಾರು, ಬಂಗ್ಲೆ, ಹಣ, ಅಧಿಕಾರ, ಇದನ್ನು ನಾನು ಭಾಗ್ಯ ಅನ್ಕೊಂಡಿದ್ದೇನೆ. ಎಂತಹ ಭಾಗ್ಯವಂತರಿ ಅವನು, ಏನು ಒಳ್ಳೆಯದು, ಸುಖವಾಗಿದ್ದಾನೆ ಅಂತೇವೆ. ಪರವಾಗಿಲ್ಲ, ಅವರವರ ದೃಷ್ಟಿಯಲ್ಲಿ ಅವರಿಗೆ ಅದು ಭಾಗ್ಯ ಆಗಲಿ. ಆದರೆ ದಾಸರ ದೃಷ್ಟಿಯಲ್ಲಿ ಭಾಗ್ಯ ಯಾವುದು? ನಿಶ್ಚಂಚಲ ಭಕುತಿ ಸುಜ್ಞಾನ ಭಾಗ್ಯದ. ದೇವರ ಮೇಲೆ ಯಾವಾಗಲೂ ಭಕ್ತಿ ಬೆಳೆಯಲಿ. ದೇವರನ್ನು ನಿಂದನೆ ಮಾಡುವ, ದೇವರ ಕಾರ್ಯವನ್ನು ತಪ್ಪುವಂತನ್ನುವಂಥ ಸ್ವಭಾವ ಬರದೆ ಭಕ್ತಿ ಬೆಳೆಸೋದು ಒಂದು. ಹಾಗೇನೆ ಆ ಜ್ಞಾನ ಸುಜ್ಞಾನವಾಗಿ ಒಳ್ಳೆಯ ರೀತಿಯಲ್ಲಿ ಯುಕ್ತಿಬದ್ಧವಾಗಿ ಹೊಸ ಹೊಸ ವಿಷಯಗಳಿಂದ ತಿಳಿತಾ ಹೊರಡೋದೇನಿದೆ, ಇದೇ ನಿಜವಾದ ಭಾಗ್ಯ. ಈ ತರಹ ಜ್ಞಾನ ಭಕ್ತಿಗಳೆಂಬ ಭಾಗ್ಯವನ್ನು ಕೊಟ್ಟು ನನಗೆ ಸ್ಮರಣೆಯನ್ನು ಮಾಡಿಸಲಿ, ಸಾಧನೆಯನ್ನು ಮಾಡಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ.